ವೀಕ್ಷಕರೇ, ಮುಂದುವರೆದ ಭಾಗದಲ್ಲಿ ದಾವಣಗೆರೆಯ ಸಮಸ್ತ ದಿಗಂಬರ ಜೈನ ಸಮಾಜ ಹಾಗೂ ಶ್ರೀ ಮಹಾವೀರ ಸಂಘ ಇವರ ವತಿಯಿಂದ ದಿನಾಂಕ 15/9/2024 ನಡೆದ ಶ್ರೀ ಅನಂತನಾಥ ನೋಂಪಿ ಪೂಜಾ ಸಂಗ್ರಹ ಶಾಸ್ತ್ರ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮ ಶಾಸ್ತ್ರ ಗ್ರಂಥವನ್ನು ಪಲ್ಲಕ್ಕಿಯಲ್ಲಿಟ್ಟು ಶೋಭಾಯಾತ್ರೆಯ ಮೂಲಕ ಆರಂಭಗೊಂಡು ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ, ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಬಟ್ಟಾಕಲಂಕ ಭಟ್ಟಾರಕ ಮಹಾಸ್ವಾಮೀಜಿ ಹಾಗೂ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಧರ್ಮಸೇನ ಭಟ್ಟಾರಕ ಮಹಾಸ್ವಾಮೀಜಿಗಳವರ ಪಾವನ ಸಾನ್ನಿಧ್ಯದಲ್ಲಿ ಅತ್ಯುತ್ತಮವಾಗಿ ನಡೆದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಸುನಿಲ್ ಕುಮಾರ್ ಡಿ ಅವರು ವಹಿಸಿದ್ದರು. ಶ್ರೀ ಚಂದ್ರಪ್ರಭು ಬಿ ಇವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಶ್ರೀಮತಿ ಪದ್ಮಾ ಸುರೇಶ್ ಅವರು ಕಾರ್ಯಕ್ರಮದ ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಅಂದು ನಡೆದ ಸಭಾ ಕಾರ್ಯಕ್ರಮದ ಪ್ರಮುಖ ದೃಶ್ಯಾವಳಿಗಳನ್ನು ಇಲ್ಲಿ ಸಂಕಲಿಸಲಾಗಿದೆ.
ಅಂತ ಒಂದು ಕಾನ್ಸೆಪ್ಟ್ ಏನಿದೆ ಅಲ್ಲ, ಒಂದು ಪೂಜಾ ಸಂಗ್ರಹ ಏನಿದೆಯಲ್ಲ ಕಂಪ್ಲೀಟ್, ಭಾದ್ರಪದ ಮಾಸದ ಎಲ್ಲ ನೋಂಪಿಗಳು ಒಂದೇ ಪುಸ್ತಕ ರೀತಿಯಲ್ಲಿ ಬಂದು, ಹಾಗೂ ಉದ್ಯಾಪನೆ ಸಹಿತನೇ ಒಂದು ಗ್ರಂಥ ಮಾಡಿದರೆ ಹೇಗೆ ಅಂತ ಹೇಳಿ ಅವರು ಹೇಳಿದಾಗ, ನಾವು ನಮ್ಮ ಮಹಾವೀರ ಸಂಘದ ಪದಾಧಿಕಾರಿಗಳ ಹತ್ರ ನಾವು ಈ ವಿಷಯ ವ್ಯಕ್ತ ಮಾಡಿದಾಗ, ಶ್ರೀ ಮಹಾವೀರ ಸಂಘದ ನಮ್ಮೆಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಒಕ್ಕೂರ್ಲಿಂದ ಅದೇನೇ ಎಷ್ಟೇ ಖರ್ಚಾಗಲಿ ಸ್ವಾಮಿಗಳು ಹೇಳಿದ್ದಾರೆ ನಾವು ಮಾಡೋಣ, ಈ ಕೆಲಸಕ್ಕೆ ಮುಂದಾಕೋಣ ಅಂತ ಹೇಳಿದರು. ಸ್ವಾಮಿಗಳಿಗೆ ನಾವು ಒಪ್ಪಿಗೆ ಕೊಟ್ಟು, ನಾವು ತಿಳ್ಕೊಂಡಿದ್ವಿ ಪುಸ್ತಕ 75,000-80,000 ಆಗುತ್ತೆ ಅಂತೇಳಿ ತಿಳ್ಕೊಂಡಿದ್ವಿ. ಆದ್ದರಿಂದ ಇದು ತುಂಬ ದೊಡ್ಡದಾಗಿ ತುಂಬ ವಿಸ್ತೃತವಾಗಿ ಬಂದಿದೆ. ಇದು ಸದುದ್ದೇಶ ಏನು ಅಂತಂದರೆ, ಇಡೀ ಕರ್ನಾಟಕದ ಎಲ್ಲ ಜಿನ ಮಂದಿರ ಹಾಗೂ ಪೂಜಾ ಸ್ಥಳಗಳಲ್ಲಿ ಏಕರೀತಿಯ ಏಕ ಪ್ರಕಾರವಾಗಿ ಅನಂತನೊಪ್ಪಿ ಪೂಜಾ ಕಾರ್ಯಕ್ರಮ ನೆರವೇರಬೇಕು ಅನ್ನೋ ಒಂದೇ ಒಂದು ಸದುದ್ದೇಶದಿಂದ ಭಟ್ಟಾರಕರ ಸಂಪಾದಕೀಯತ್ವದಲ್ಲಿ ಈ ಧರ್ಮಶಾಸ್ತ್ರ ಗ್ರಂಥ ಇವತ್ತು ಬಿಡುಗಡೆಗೊಂಡಿದೆ. ಈ ಧರ್ಮಶಾಸ್ತ್ರ ಗ್ರಂಥವನ್ನು ಕರ್ನಾಟಕದಾದ್ಯಂತ ಎಲ್ಲ ಬಸದಿಗಳಿಗೂ ನಾವು ಉಚಿತವಾಗಿ ನಾವು ಮುಟ್ಟಿಸುವ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಅಧ್ಯಕ್ಷರು ಏನು ಹೇಳಿದರು, ಅನಂತನಾಥ ಲೋಪಿಯನ್ನು ಮಾಡ್ಬೇಕಾದ್ರೆ 4-5 ಶಾಸ್ತ್ರಗಳನ್ನು ತಗೊಂಡ. ಒಂದರಲ್ಲಿ ನಿತ್ಯ ಪೂಜೆ ಇರ್ತಿತ್ತು, ಒಂದರಲ್ಲಿ ನವದೇವತಾ ಪೂಜೆ ಇರ್ತಿತ್ತು, ಒಂದರಲ್ಲಿ ಅನಂತನಾಥ ಪೂಜೆ ಇರ್ತಿತ್ತು, ಒಂದರಾಗ ವಿಸರ್ಜನೆ ಇರ್ತಿತ್ತು. ಹಿಂಗೆ 4-5 ಶಾಸ್ತ್ರವನ್ನು ತಗೊಂಡ ಒಂದನ್ನು ಅನಂತನಾಥ ಲೋಪಿ ಮಾಡುವಂಥ ತಮಗೆ ಸಂದರ್ಭ ಬರುತ್ತೆ. ಆದರೆ ಅದನ್ನೆಲ್ಲ ತವರು ಜ್ಞಾನವನ್ನು ತಿಳ್ಕೊಂಡ ಭಟ್ಟಾಕಲಂಗ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಪಂಡಿತರ ಒಂದು ಅದರ ಅನುಗ್ರಹದಲ್ಲಿ ಎಲ್ಲರೂ ತವರ ತಿಳ್ಕೊಂಡ ಒಂದು ಇಲ್ಲಿ ಅಂತ ಸಮ್ಯಕ್ ಜ್ಞಾನವನ್ನು ಪ್ರಾಪ್ತಿ ಮಾಡ್ಕೊಳ್ತವ್ರ ಜನರು. ಆದ ನಂತರ ಚಾರಿತ್ರ ಇದು ಏನು ತವರು ಲೋಪಿ ಉದ್ಯಾಪನ ಆಗಲಿ ಲೋಪಿ ಆಗಲಿ ಇದ್ದಿದ್ದಂಥ ಸಮ್ಯಕ್ ದೃಷ್ಟಿ ಹಾಗೂ ಸಮ್ಯಕ್ ಜ್ಞಾನದಲ್ಲಿ ನಮಗೆ ಏನು ಹೇಳಿದಾರಲ್ಲ ಅದನ್ನು ಸತಾವನ್ನು ತವರು ಆಚರಣೆ ಮಾಡಿದ ತವರು ತಿಳ್ಕೊಂಥ ಒಬ್ಬರು ಜನ ಆಚರಣೆ ಅಂದರೆ ಹೆಂಗೆ, ಇನ್ನು ಬರುವಂಥ 3 ದಿವಸ ಕಾಲದಲ್ಲಿ ತವರು ಲೋಪಿಯನ್ನು ಬೆಳಗಿ ಇದ್ದಂಥ ದೇವರದ ಭಕ್ತಿ ಭಾವನೆಯನ್ನು ಮಾಡಿದಂಥ ತವರೆಲ್ಲ ದಾವಣಗಿರಿ ಜನರು. ಆದ ಕಾರಣ ತಮಗೆಲ್ಲರಿಗೆ ಇವತ್ತಿನ ಒಂದು ವಿಶೇಷ ಸಂದರ್ಭ ಏನಪ್ಪ ಅಂದ್ರೆ, ಒಟ್ಟು 3 ಜನ ಸ್ವಾಮಿಗಳು ಬರಬೇಕು ಅನ್ನೋದು ತಮ್ಮದು ಆಸೆಯೇ ಇತ್ತು. ಆದರೆ 3 ಜನ ಸ್ವಾಮಿಗಳನ್ನೇ ಬಂದಾರೆ. ಯಾಕಂದರೆ ನೋಡ್ರಿ, ನಮ್ಮದು ಇಲ್ಲಾಗಿತ್ತು ವಾಸ್ತವಿಕ. ಆದ್ರೂ ಕನ್ನಗಿರಿ ಸ್ವಾಮೀಜಿಯವರು, ಹುಂಜಾ ಸ್ವಾಮೀಜಿಯವ್ರದ್ದು ಮತ್ತು ಸೌಂದರ ಸ್ವಾಮೀಜಿಯವ್ರದ್ದು, ಆದ್ರೇನು ಒಬ್ಬರು ಕಮ್ಮಿ ಆದರೂ ಮತ್ತೊಬ್ಬರು ಎಕ್ಸ್ಟ್ರಾ ಸೇರಿದಂಗೆ, ಒಟ್ಟು ಸಮ್ಯಕ್ 3 ರತ್ನತ್ರಯ ನಿಮ್ಮಲ್ಲಿ ಇರಬೇಕು ಅನ್ನೋ ಒಂದು ಭಾವನೆ ಇತ್ತು. 3 ರತ್ನತ್ರಯ ಇಲ್ಲಿ ಪೂರ್ಣ ಆಗಿದ್ದಾವೆ. ಅದು ಯಾವುದಕ್ಕೆ ಕಾರಣಪ್ಪ ಅಂದರೆ, ತಮ್ಮದೆಲ್ಲ ಇದ್ದಂಥ ದೇವರ ಶಾಸ್ತ್ರ ಗುರುಗಳ ಮ್ಯಾಗ ಭಕ್ತಿ ಮತ್ತು ಭಾವನೆ ಇರೋದ್ರಿಂದ ಮಾತ್ರ ತಮ್ಮ ಆಶಯವನ್ನು ಪೂರ್ಣ ಆಗಿದೆ ಅಂತ ನಮ್ಮನ್ನೊಂದು ಭಾವನೆ ಅರ್ಥ ಮಾಡ್ಕೋತೀವಿ. ಜನವರಿ 15ನೇ ತಾರೀಕಿನಿಂದ 26ನೇ ತಾರೀಕಿನವರೆಗೂ ನವಗ್ರಹ ತೀರ್ಥಕ್ಷೇತ್ರ ವರೂರಿನಲ್ಲಿ ನವತೀರ್ಥಂಕರರ ಮಹಾಮಸ್ತಕ ಅಭಿಷೇಕ, ಹಾಗೆ ಭಾರತದಲ್ಲೇ ಅತಿ ಉತ್ತುಂಗವಾಗಿರ್ತಕ್ಕಂಥ, ಪ್ರಪಂಚದಲ್ಲೇ ಅತಿ ಉನ್ನತ ಎತ್ತರವಾಗಿರ್ತಕ್ಕಂಥ ಸುಮೇರು ಪರ್ವತದ, ಅಂದರೆ 405 ಅಡಿ ಎತ್ತರದ ಸುಮೇರು ಪರ್ವತದ ಉದ್ಘಾಟನೆ, ಮತ್ತು ಅಲ್ಲಿ ಯಾವ ಭಗವಂತರನ್ನು ಸ್ಥಾಪನೆ ಮಾಡ್ತಾರೆ ಆ ಭಗವಂತರ ಪಂಚಕಲ್ಯಾಣ ಮಹಾಮಹೋತ್ಸವ January 15ರಿಂದ January 26ನೇ ತಾರೀಕು 2025ರಲ್ಲಿ ನೆರವೇರಲಿಕ್ಕಿದೆ. ಅದಕ್ಕಾಗಿ ತಮ್ಮೆಲ್ಲರನ್ನೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕು ಅಂಥೇಳಿ ಸ್ವಾಮೀಜಿಯವರು ಆಚಾರ್ಯ ಶ್ರೀ ರಾಷ್ಟ್ರಸಂತ ಗುಣಧರ್ನದಿ ಮುನಿ ಮಹಾರಾಜರ ಆಶೀರ್ವಾದದೊಂದಿಗೆ ಧರ್ಮಸೇನೆ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿಯವರು ಇಲ್ಲಿಗೆ ಆಗಮಿಸಿ ಆ ಒಂದು ಕಾರ್ಯಕ್ರಮದ ಪತ್ರಿಕೆಯನ್ನು ಇಲ್ಲಿ ವಿಮೋಚನೆ ಮಾಡ್ತಿದ್ದಾರೆ. ಆ ನಂತರ ನಾವು ಪಟ್ಟಾಭಿಷೇಕಾಗಿ 2013ರಲ್ಲಿ ಪ್ರಥಮ ಬಾರಿಗೆ ನಾವು ಮಸ್ತಕಾಭಿಷೇಕ ಅಂದರೆ ಪಂಚಕಲ್ಯಾಣವನ್ನು ನೆರವೇರಿಸಿದ್ದು ದಾವಣಗೆರೆ. ಮೊದಲನೇ ಪಂಚಕಲ್ಯಾಣ ಇಲ್ಲಿದೆ, ಅದರ ನಂತರನೇ ಅನೇಕ ಪಂಚಕಲ್ಯಾಣಗಳಿಗೆ ನಾವು ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಹಾಗೆ ಇದರಲ್ಲೇ ನಮ್ಮ ಪಂಚಕಲ್ಯಾಣ ಪೂಜೆ ಶ್ರೀಕಾರ ದಾವಣಗೆರೆಯಿಂದನೇ ಪ್ರಾರಂಭ ಆಯಿತು. ಅಲ್ಲಿಂದ ಪ್ರಾರಂಭ ಆಗಿದ್ದು ಇವತ್ತಿನ ತನಕ ನಿಂತ ಇಲ್ಲ, ಅಷ್ಟು ಪಂಚಕಲ್ಯಾಣ ಮಾಡಿಸ್ತಾ ಹೋಗ್ತಾ ಇರ್ತೀವಿ. ಯಾವಾಗಲೂ ನಮ್ಮ ಸ್ವಾಮೀಜಿಯವರು ದೇವೇಂದ್ರ ಕೀರ್ತಿ ಸ್ವಾಮೀಜಿಯವರು ಹೇಳ್ತಿರ್ತಾರೆ ಏನಂತ ಹೇಳಿದ್ರೆ, ಅವ್ರ ಹೆಸರೇನು ಹೇಳ್ರಿ, ದೇವೇಂದ್ರ. ದೇವೇಂದ್ರ ಅಂದರೆ ಯಾರ್ರೀ, ಸೌಧರ್ಮೇಂದ್ರ. ಅವರು ಸೌಧರ್ಮೇಂದ್ರ. ಪಂಚಕಲ್ಯಾಣಕ್ಕೆ ನಾವು ಮೊದಲು ಹೋಗಿ ಎಲ್ಲ ರೆಡಿ ಮಾಡ್ತೇವೆ, ಆಮೇಲೆ ಇವರು ಬಂದು ಅಲ್ಲಿ ಪ್ರವಚನ ಪೂಜೆಯನ್ನು ಮಾಡಿ ದೇವೇಂದ್ರನ ಹಂಗೆ ಬಂದು ಸೌಧರ್ಮೇಂದ್ರ ಹಂಗೆ ಬಂದು ಆಮೇಲೆ ಹೋಗ್ತಾರೆ. ಯಾಕ್ರಿ ಹಿಂಗೆ ಅಂತ ಕೇಳಿದ್ರೆ, ನೀ ಕುಬೇರಪ್ಪ ನಾ ಸೌಧರ್ಮೇಂದ್ರ ಅಂತಾರೆ. ಕುಬೇರ
ಸಮವಸ್ತ್ರನ ರಚನೆ ಮಾಡ್ತಾನೆ, ಆಮೇಲೆ ನಗರ ರಚನೆ ಮಾಡಿಸ್ತಾನೆ, ಆಮೇಲೆ ಪೂರ್ತಿ ಪಂಚಕಲ್ಯಾಣದ ಏನೇನದ ಅವ್ರಿಗೆ ಹೇಳಿ ಸೌದರ ಮೇಂದ್ರ ಅಣತಿ ಪ್ರಕಾರ ಎಲ್ಲ ಮಾಡ್ತಿರ್ತಾನೆ. ನಾವು ಹಂಗೆ, ನಾನು ಹಂಗಪ್ಪ, ನೀನು ಕುಬೇರದಿ, ನೀ ಎಲ್ಲ ಮಾಡ್ತಿರ್ತಿದ್ದಿ, ಈಗ ನಾ ಸೌದರ ಮೇಂದ್ರ ಇದ್ದೀನಿ, ನನ್ನ ಹೆಸರೇ ದೇವೇಂದ್ರ ಆ ಪೀಠದ್ದು, ನಾನೇನು ಮಾಡಬೇಕು ಅಂತಾರ? ಆಯ್ತಪ್ಪ, ನೀ ಲಘು ಸೌದರ ಮೇಂದ್ರ ಆಗಿ ಹೋಗ್ರಿ, ಮುಂದಿನ ಜನ್ಮದಾಗ ನಾ ಸೌದರ ಮೇಂದ್ರ ಹಾಕ್ತೇನೆ ಅಂತ ಹೇಳಿದ್ರು. ಹಾಗೆ ಅಷ್ಟದ್ರವ್ಯಗಳನ್ನು ಸಹ ಭಗವಂತನಿಗೆ ಯಾವಾಗ ಯಾವ ರೀತಿ ಪೂಜೆ ಮಾಡಬೇಕು ಅನ್ನುವಂಥದ್ದು ಈ ಪೀಠಕ್ಕೆಲ್ಲ ಹೇಳಿದರೆ, ಬೆಳಗಿನ ಜಾವ ನಾವು ಅಭಿಷೇಕ ಮಾಡಬೇಕು, ಮಧ್ಯಾಹ್ನ ಸಹಸ್ರನಾಮ ಹೇಳಿ ಪುಷ್ಪಾರ್ಚನೆ ಮಾಡಬೇಕು, ಸಂಜೆ ವೇಳೆ ಆರತಿಯನ್ನು ಮಾಡಿ ಪೂಜೆ ಮಾಡಬೇಕು. ಈ ರೀತಿಯಾಗಿ ಉಮಾಸ್ವಾತಿ ಆಚಾರ್ಯರು, ಭಟ್ಟಾಕಲಂಕ ಸ್ವಾಮಿಗಳು, ಹಿಂದೆ ಎಲ್ಲ ಅನೇಕ ಆಚಾರ್ಯರು ತ್ರಿಕಾಲ ಪೂಜೆಯನ್ನು ಹೇಳಿದರೆ ಮಾಡಬೇಕು. ಮತ್ತೊಮ್ಮೆ ಅನಂತ ನೋಂಪಿ ಆಚರಿಸುತ್ತಿರುವಂಥ ಎಲ್ಲ ಇಲ್ಲಿಯ ಶ್ರಾವಕ ಬಂಧುಗಳು ಈ ಪುಸ್ತಕದ ಸದುಪಯೋಗ ಪಡ್ಕೊಳ್ಳಿ. ನಾವು ಅವತ್ತೇ ಹೇಳಿದ್ದು, ನಮಗೂ ಗ್ರಂಥ ಕೊಟ್ಟರು, ನಾವು ಶಾಸ್ತ್ರದಾನ ಮಾಡ್ತೀವಿ ಬೇರೆಯವರಿಗೆ ಅಂತ. ನಮಗೂ ನಮ್ಮ ಮಠಕ್ಕೆ 100 ಕಾಪಿಗಳನ್ನು ಕೊಡಿ, ಅದರದ್ದು ದುಡ್ಡು ನಾವು ಕೊಡ್ತೀವಿ, ಫ್ರೀ ಬೇಡ, ಶಾಸ್ತ್ರದಾನ ಮಾಡಿದ್ಕೊಂಡೆ ನಮಗೆ ಬೇಕು. ಹಾಗಾಗಿ 100 ಕಾಪಿಗಳನ್ನು ಕೊಡಿ, ನಾವು ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಈ ಶಾಸ್ತ್ರವನ್ನು ದಾನದ ರೀತಿಯಲ್ಲಿ ಕೊಡ್ತೀವಿ. ಮತ್ತೊಮ್ಮೆ ಇದರ ಬಳಕೆ ಜಾಸ್ತಿ ಆಗಲಿ. ಬಹುಶಃ ಇದನ್ನೊಂದು 10 ದಿವಸ ಮುಂಚೆ ಆಗಿದರೆ ಬಹುಶಃ 2000 ಗ್ರಂಥ ಖಾಲಿ ಆಗೋದು. 2000 ಗ್ರಂಥ ನಿಮ್ಮ ಊರವರಿಗೆ ಸಿಗ್ತಿತ್ತಿಲ್ಲ, ಆದರೆ ನಾಳೆ ನೋಂಪಿ ಇದೆ, ಇವತ್ತು ಇಲ್ಲಿ ಬಿಡುಗಡೆ ಆಗ್ತದೆ. ಪ್ರಯತ್ನ ಪಟ್ಟರು, ಆದರೆ ಅದು ಎಲ್ಲ ಅನೇಕ ಕಾರ್ಯಕ್ಷನ್ ಅದೆಲ್ಲ ಮಾಡೋಷ್ಟು ಸಮಯ ಇತ್ತು. ಆದರೆ ಮುಂದಿನ ವರ್ಷದೊಳಗೆ 2000 ಗ್ರಂಥ ಇರಲ್ಲ, ಇನ್ನೂ 2000 ಪ್ರಿಂಟ್ ಮಾಡೋಂಗೆ ಆಗುತ್ತೆ. ಆಗಲಿ, ಎಲ್ಲರಿಗೂ ಇದರ ಗ್ರಂಥದ ಉಪಯೋಗ ಆಗಲಿ. ಸ್ವಾಮೀಜಿಗಳ ಪ್ರಯತ್ನ ಮತ್ತು ಪ್ರತಿಷ್ಠಾಚಾರ್ಯ ಮತ್ತು ಎಲ್ಲರ ಬಳಕೆ ಆಗಲಿ. ನಾಗರಾಜ ಪಂಡಿತರು ಇದಕ್ಕೆ ಸಹಯೋಗವನ್ನು ಮಾಡಿದ್ದಾರೆ, ಒಳ್ಳೆಯ ಪೂಜಾ ವಿಧಿವಿಧಾನಗಳನ್ನು ಎಲ್ಲ ಕಡೆ ಮಾಡಿಸ್ತಾರೆ. ಹಾಗಾಗಿ ಇಲ್ಲಿಯ ಶ್ರಾವಕ ಜನರು ತನು ಮನಧನದಿಂದ ಇದಕ್ಕೆ ಭಾಗವಹಿಸಿದ. ದಾವಣಗೆರೆಯವ್ರದ್ದು ವಿಶೇಷತೆ ಅಂದರೆ ಮನಸ್ಸು ಬೆಣ್ಣೆ, ಬರೀ ಬೆಣ್ಣೆ ದೋಸೆಗಷ್ಟೇ ಫೇಮಸ್ ಅಲ್ಲ, ಮನಸ್ಸು ಬೆಣ್ಣೆ. ಒಳ್ಳೆಯದನ್ನು ಹೇಳಿದ್ರೆ ಅದನ್ನು ಸ್ವೀಕಾರ ಮಾಡ್ತಾರೆ. ದೇವಸ್ಥಾನ ಆಯಿತು, ಸಂಘಟನೆ ಆಯಿತು, ಸಮಾಜದ ಎಲ್ಲ ರೀತಿಯ ವರ್ಗದವರಿಗೂ ವಿದ್ಯಾಭ್ಯಾಸಕ್ಕೆ ಹಾಸ್ಟೆಲ್ ಇದೆ, ಮತ್ತು ಯಾವುದೇ ಮುನಿಗಳು ತ್ಯಾಗಿಗಳು ಬಂದರೂ ಅವರು ಅನುಕೂಲ ಇದೆ. ಕಾರ್ಯಕ್ರಮಗಳ ವೀಕ್ಷಣೆಗಾಗಿ ವೀಕ್ಷಿಸುತ್ತಿರಿ ಜ್ವಾಲಮಾಲಾ.ನ್ಯೂಸ್, ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಜ್ವಾಲಮಾಲಾ ನ್ಯೂಸ್ ಯೂಟ್ಯೂಬ್ ಚಾನೆಲ್.